ಅದು ಆರೂವರೆ ಅಡಿಯ ಬಸವ ಎತ್ತಿನ ಬಂಡಿ ನೊಗಕ್ಕೆ ಕೊರಳು ಕೊಟ್ಟು ನಿಂತ್ರ ಸಾಕು ಎಂತಹ ಕಾಂಪಿಟೇಷನ್ ಆದರೂ ಗೆದ್ದು ನಗುಮುಖದ ಸಂತಸದಲ್ಲಿ ಅವರ ಒಡೆಯ ಓಡಾಡುವಂತೆ ಮಾಡ್ತಾ ಇತ್ತು ಇದೀಗ ಬಹಳ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದ್ದಾನೆ ಎಲ್ಲಿ ಅಂತೀರಾ ನೀವೇ ನೋಡಿ ದಾಖಲೆಯ ಮೊತ್ತಕ್ಕೆ ಮಾರಾಟವಾಯಿತು ಭಲೇ ಬಸವ ಬಸವನಿಗೆ ಕಣ್ಣೀರ ವಿದಾಯ ಹೇಳಿದ ಮಾಲೀಕ ಬಿಳಿ ಬಣ್ಣದ ಕಿಲಾರಿ ತಳಿಯ ಬಸವ ಬಸವನನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ಇರುವ ಮಾಲೀಕ ಮಂಗಳಾರತಿಯನ್ನ ಬೆಳಗಿ ಬಸವನಿಗೆ ಬಣ್ಣ ಬಳಿದು ಸಂಭ್ರಮದಿಂದ ಅದ್ಧೂರಿಯಾಗಿ ಮನೆಗೆ ಬರಮಾಡಿಕೊಂಡ ಮಾಲೀಕ ಅಂದ ಹಾಗೆ ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮುಧೋಳ ತಾಲೂಕಿನ ಹಲಕಿ ಗ್ರಾಮ ಹೌದು ಗ್ರಾಮದ ಶಿವಲಿಂಗಪ್ಪ ಗಡಾದರ ಎರಡೂವರೆ ವರ್ಷದ ಹಿಂದೆ ಕಿಲಾರಿ ತಳಿಯ ಹೋರಿಯನ್ನ 5 ಲಕ್ಷ ಕೊಟ್ಟು ಖರೀದಿಸಿದ್ರು ಬಸವನ ಚುರುಕುತನ ಚಾಕಚಕ್ಯತೆ ಹಾಗೂ ಮಿಂಚಿನ ಓಟವನ್ನ ಕಂಡ ಶಿವಲಿಂಗಪ್ಪ ಗಡಾದರ್ ಆ ಹೋರಿಗೆ ಬಸವ ಅಂತ ಹೆಸರಿಟ್ಟಿದ್ರು ಪ್ರೀತಿಯಿಂದ ಸಹೋದರನಂತೆ ಸಾಕಿದ್ರು ಬಸವನನ್ನ ಎತ್ತಿನ ಬಂಡಿಯ ಸ್ಪರ್ಧೆಗೆ ಹಾಕಿದ ಶಿವಲಿಂಗಪ್ಪ ಎಲ್ಲಾ ಬಂಡಿ ಸ್ಪರ್ಧೆಗಳಲ್ಲಿ ಬಸವನನ್ನ ಓಟಕ್ಕೆ ನಿಲ್ಲಿಸಿದ್ರು ಈ ಬಸವ 50ಕ್ಕೂ ಹೆಚ್ಚು ಕಡೆ ಸ್ಪರ್ಧಿಸಿ ಈವರೆಗೂ 6 ಬೈಕು 50 ಗ್ರಾಂ ಚಿನ್ನ ಸೇರಿದಂತೆ ಒಟ್ಟು 12 ಲಕ್ಷ ರೂಪಾಯಿ ಗೆದ್ದು ಊರಿನ 16 ಹಳ್ಳಿಗಳಲ್ಲಿ ಭಲೇ ಬಸವ ಎಂಬ ಬಿರುದನ್ನ ಪಡೆದಿದ್ದಾನೆ ತೆರೆದ ಬಂಡಿ ಸ್ಪರ್ಧೆಯ ಅಭಿಮಾನಿ ವಿಠಲ್ ಎಂಬುವರು ಭರ್ಜರಿ ಬೆಲೆಗೆ ಬಸವನನ್ನ ಖರೀದಿ ಮಾಡಿದ್ದಾರೆ ನಾವು ತರಬಂಡಿ ಬಡ್ಡಿ ಅಂದ್ರೆ ಒಂದು ಸುಮಾರು 15-20 ವರ್ಷದಿಂದ ನಾನು ತರಬಂಡಿ ರೇಸ್ ಮಾಡ್ಕೊಂಡು ಬಂದಿವಿ ಸರ್ ಪ್ರತಿ ವರ್ಷನು ಸರ ಎತ್ತುಗಳು ಪ್ರತಿ ಸಲ ಮನೆಯಾಗ ಇರ್ತಾವೆ ಸರ್ ಎತ್ತುಗಳು ನಮ್ದು ವಿಠಲ್ ಮೇಗಾಡಿತಳಿ ನಂದ್ರ ಸರ ಇದು ನಮ್ದು ನೆಟಗುಡ ಗ್ರಾಮದ ಸರ ಕಾಸಿಲಿಂಗ ಅವರು ಗಡದೇವ್ರ ಸರ್ ಅವರು ಹಲಕಿ ಪೂಜೆ ಅವ್ರತಾರೆ ಸರ್ ಅವರಿಗೆ ಅಜ್ಜಾರ ಐತ್ರಿ ಅವರಲ್ಲಿ ಸಿಕ್ಕಾಪಟ್ಟೆ 50-60 ಪ್ರಥಮ ಕನ ಮಾಡಿದ್ರಿ ನಮ್ಮಲ್ಲಿ ಬಂದ ಮೇಲೆ ಬೆನಕಟ್ಟಿ ಸರ ಮಣಿಮಳ್ಳಿಗೆ ಪ್ರಥಮ ಪ್ರೈಸ್ ಮಾಡಿದ್ರಿ ಇನ್ನು ಮತ್ತು ಒಳ್ಳೆ ಹೆಚ್ಚಿನ ರೇಟಿಗೆ ಕೊಡ್ತೀವಿ ಕೊಡಪ್ಪ ಅಧ್ಯಕ್ಷನ ಮತ್ತು ನಮಗೆ ಅತಿ ಇದು ಬರತ್ತೆ ತೋ ಸರ ಈಗ ನಾ ತೊಗೊಂಡು 14 ಲಕ್ಷ ಸರ್ ನಿನಗಿನ್ನ ಲಾಭ ಕೊಡ್ತೀವಿ ಕೊಡಪ್ಪ ಅಧ್ಯಕ್ಷನ ಬರತ್ತಾರೆ ಸರ್ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮದ ವಿಠಲ್ ಮ್ಯಾಗಾಡಿ ಎಂಬ ರೈತನಿಗೆ 14 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಬಸವನನ್ನ ಕೊಂಡ ಖುಷಿಯಲ್ಲಿ ವಿಠಲ್ ಮ್ಯಾಗಾಡಿ ಬಸವನಿಗೆ ಬಣ್ಣವನ್ನ ಬಳಿದು ಆರತಿಯನ್ನ ಬೆಳಗಿ ಗ್ರಾಮದಾದ್ಯಂತ ಮೆರವಣಿಗೆ ಮಾಡಿ ಬರಮಾಡಿಕೊಂಡ್ರು ಇನ್ನು ಬಸವನನ್ನ ಕೊಂಡಿರುವ ಬಗ್ಗೆ ನಂದಗಾಂವ್ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡು ಬಂದಿದ್ದಾರೆ ಕಳೆದ 20 ವರ್ಷಗಳಿಂದ ಮತ್ತು ಅವರು ಈಗ 2011 ರೊಳಗೆ 12 ಲಕ್ಷ ಕೊಟ್ಟು ಒಂದು ಎತ್ತನ್ನು ಖರೀದಿ ಮಾಡಿದರು ಅದು ದಾಖಲೆ ಆಗಿತ್ತು ಮತ್ತು ಇವರು ಈ ಎತ್ತನ್ನು ಅತಿ ಪ್ರೀತಿಯಿಂದ ಸಾಕ್ತಾರೆ ಮತ್ತು ಇವರು ಅದಕ್ಕಾಗಿ 1 ಎಕರೆ ಜಮೀನನ್ನು ಮೀಸಲವಾಗಿ ಇಟ್ಟಿದ್ದಾರೆ ಮತ್ತು ಅದಕ್ಕೆ ಒಳ್ಳೊಳ್ಳೆ ಆಹಾರವನ್ನು ಕೊಡ್ತಾರೆ ಆಮೇಲೆ ತಾಜಾ ಮೇವನ್ನು ಕೊಡ್ತಾರೆ ಒಟ್ಟಾರೆ ಲಕ್ಷ ಲಕ್ಷ ಕೊಟ್ಟು ಐಷಾರಾಮಿ ಕಾರುಗಳನ್ನು ಖರೀದಿಸುವ ಈ ಕಾಲದಲ್ಲಿ ವಿಠಲ್ ಎಂಬುವವರು 1 ಜಾನುವಾರಿಗೆ ದುಬಾರಿ ಬೆಲೆಯನ್ನು ಕೊಟ್ಟು ಖರೀದಿಸಿರೋದು ನಿಜಕ್ಕೂ ಮೆಚ್ಚಲೇಬೇಕು ರವಿ ಹಳ್ಳೂರು ಪಬ್ಲಿಕ್ ಟಿವಿ ಬಾಗಲಕೋಟೆ